ಹೇಳಿದ್ದಾರೆ ಯಾವಾಗೇ ಆದ್ರೂ ಕೂಡ ನಿಮ್ಮ ಮಕ್ಕಳು ಒಳ್ಳೆ ಊಟ ಹಾಕ್ಸಿಲ್ಲ. ನಾನ್ ತೀರ್ಮಾನ ಯಾವುದು ನಂದಲ್ಲ, ಎಮ್ಎಲ್ಎ 89ರಲ್ಲಿ ನಿಂತಾಗಿಂದ, ಯುವಮೋರ್ಚಾ ರಾಜ್ಯಾಧ್ಯಕ್ಷ ಆದಾಗಿಂದ, ಬಿಜೆಪಿ ರಾಜ್ಯಾಧ್ಯಕ್ಷ ಆದಾಗಿಂದ, ಮಂತ್ರಿಗಳಾಗಿದ್ದು ಉಪ ಮುಖ್ಯಮಂತ್ರಿಗಳು, ಯಾವುದು ನನ್ ಚಾಯ್ಸ್ ಅಲ್ಲ, ಪಕ್ಷ ಏನ್ ತೀರ್ಮಾನ ಪಡತ್ತೋ ಅದು. ಯಾವುದೇ ಆದ್ರೂ ಯಾವ್ದೊಂದು ಗೊತ್ತಿಲ್ಲ ನನಗೆ, ಯಾವ್ದು ಆಗ್ತೀನಿ ಬಿಡ್ತೀನಿ ಅಂತ ಗೊತ್ತಿಲ್ಲ ನನಗೆ. ಮೋದಿಯವ್ರಿಗೆ ಅಮಿತ್ ಶಾ ಅವ್ರಿಗೂ ಗೊತ್ತಿರ್ಲಿಲ್ಲ, ಈ ನಮ್ಮ ರಾಜ್ಯ ಅಧ್ಯಕ್ಷ ಅದಕ್ಕೆ ಹೋಗ್ತಾ ಇದಾರೆ. ಅವ್ರತ್ರ ಕೂತು ಅವರ ಅಭಿಪ್ರಾಯ ಹೇಳಿ ಚರ್ಚೆ ಮಾಡಬೇಕು, ಅವ್ರು ಪ್ರಶ್ನೆ ಮಾಡಬೇಕು ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ರಾಜ್ಯದ ಸಂವಿಧಾನ ತಜ್ಞರು ನಾವು ಅದಂತ ಭಾವಿಸಿ ಸಂವಿಧಾನಕ್ಕೇನೆ ರಮೇಶ್ ಕುಮಾರ್ ದ್ರೋಹ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕಾನೂನು ತಜ್ಞರು ವಿ ವಿ ಆಚಾರ್ಯ ಇರ್ಬೋದು, ಅಶೋಕ್ ಕಾಮಣ್ಣ ಇರ್ಬೋದು, ತುಂಬಾ ಸ್ಪಷ್ಟ ಹೇಳಿದ್ರು, ಸುಪ್ರೀಂ ಕೋರ್ಟ್ ರಾಜೀನಾಮೆ ಬಗ್ಗೆ ನೀವು ತೀರ್ಮಾನ ತಗೊಳ್ಳಿ, ಇಲ್ಲ ಅಕ್ಸೆಪ್ಟ್ ಮಾಡಿ ಇಲ್ಲ ರಿಜೆಕ್ಟ್ ಮಾಡಿ. ಸಾಮಾನ್ಯ ಜ್ಞಾನ ಇವ್ರಿಗೆ ಅರ್ಥ ಆಗುತ್ತೆ. ಅನರ್ಹ ಮಾಡಿಕೆಯಲ್ಲಿ ಹೇಳಿದ ಸುಪ್ರೀಂ ಕೋರ್ಟ್ ನಿಮಗೆ ರಾಜೀನಾಮೆ ಕೊಟ್ಟ ನಂತರ ರಿಜೆಕ್ಟ್ ಆರ್ ಅಕ್ಸೆಪ್ಟ್ ಅದನ್ನು ಸುಪ್ರೀಂ ಕೋರ್ಟಿಗೆ ಕೊಡಬೇಕಿತ್ತು. ಈಗ ಹೆಂಗ್ ಮಾಡ್ತಾರೆ, ಈ ರಮೇಶ್ ಕುಮಾರ್ ಅವರ ತೀರ್ಮಾನವನ್ನು ವೈಭವೀಕರಿಸ್ತಾ ಇದ್ದಾರೆ. ಸಂವಿಧಾನ ತಜ್ಞ ಸಂವಿಧಾನ ಉಳಿಸ್ಬಿಟ್ರು, ನಾಚಿಕೆ ಹೇಳಿದ್ರು. ಯಾಕೆಂತಂದ್ರೆ ಇವತ್ತಿನ ತನಕನು ಕೂಡ ನಾವು ಮುಖ್ಯಮಂತ್ರಿ ಫ್ಲೋರ್ ಆಫ್ ದಿ ಹೌಸ್ ಮೆಜಾರಿಟಿ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಏನೇ ಮಾತಾಡ್ತಾ ಇದ್ರು ನಾವು ಬಾಯ್ಬಿಟ್ಟಿಲ್ಲ. ನನಗಂತೂ ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ದಿನವೂ ಮಾತಾಡದೆ ಕೂತಂತ ದಿನಗಳು ಆ ದಿನಗಳು, ಒಂದು ಪದನೂ ಮಾತಾಡದೆ ಕಷ್ಟ ಅನಿವಾರ್ಯ ಕಷ್ಟ ನನಗಿಂತ ಅನಿವಾರ್ಯ. ಯಾಕೆ, ಯಾಕೆಂದ್ರೆ ಸುಮ್ಮನೆ ಕಾಲಹರಣ. ಇವರ ಇವರು ಫ್ಲೋರ್ ಆಫ್ ದಿ ಹೌಸ್ ಕುಮಾರಸ್ವಾಮಿ ಅವರು ನಾನು ತೋರಿಸ್ತೀನಿ ಅಂತ ಮೆಜಾರಿಟಿ ತೋರಿಸ್ತೀನಿ ಅಂತ ಹೇಳಿದಾಗ ಮಾಡಿದಿಲ್ಲ, ಪಾಯಿಂಟ್ ಆಫ್ ಆರ್ಡರ್ ಮಾಡ್ಕೊಂಡು ಇಡೀ ದಿನ ಕಳೆದು ನಾನು ಇದನ್ನು ಮಾಡಲೇಬೇಕು, ಇದು ಬಿಟ್ಟರೆ ಹೇಗಾಗುತ್ತೆ. ಒಬ್ಬ ಸಭಾ ಅಧ್ಯಕ್ಷರಾಗಿ ಸಭೆಯನ್ನ ವಿಧಾನಸಭೆಯನ್ನ ದುರುಪಯೋಗ ಮಾಡ್ಕೊಂಡು, ಹಾಗಾಗಿ ನಾವಲ್ಲಿ ಚರ್ಚೆ ಮಾಡಕ್ಕೆ ಹೋಗಲಿಲ್ಲ. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು ಬಹುಮತ ತೋರಿಸಿದ ಸಂದರ್ಭದಲ್ಲೂ ಕೂಡ ವಿಶ್ವಾಸವನ್ನು ಮಾತಾಡಲಿಲ್ಲ. ಏನು ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ, ಯಡಿಯೂರಪ್ಪನವರು ಒಂದು ಸಾರಿನೂ ಕೂಡ ಪೂರ್ಣ ಸಮ್ಮಿಶ್ರ ಸರ್ಕಾರದಲ್ಲೇ ಇದ್ದರು, ಸಿದ್ದರಾಮಯ್ಯನವರು